ತಾಲೂಕಿನ ಹಮ್ಮಿಗೆ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಸ್ತರಣಾ ಶಿಕ್ಷಣ ಘಟಕ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಮೈಸೂರು ಹಾಗೂ ಓಡಿಪಿ ಸಂಸ್ಥೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಣಬೆ ಬೇಸಾಯದ ಉತ್ಪಾದನಾ ತಾಂತ್ರಿಕತೆಗಳು ಎಂಬ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿ ಸಂಯೋಜಕರಾದ ಧರಣೀಶ್ ರವರು ಕುಮಾರಿ ಸುಶೀಲರವರು ಸಂಯೋಜಕರು ಓಡಿಪಿ ಸಂಸ್ಥೆ ಮೈಸೂರು ಶ್ರೀ ಸತೀಶ್ ರವರು ಸಂಯೋಜಕರು ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಅಭಿವೃದ್ಧಿ ಮಂಡಳಿ ಮೈಸೂರು ಡಾಕ್ಟರ್ ಕೃಷ್ಣ ಯಾದವ್ ಡಿಕೆ ರವರು ಸಹಾಯಕ ಪ್ರಾಧ್ಯಾಪಕರು ಆಹಾರ ಮತ್ತು ಪೋಷಣೆ ವಿಸ್ತರಣಾ ಶಿಕ್ಷಣ ಘಟಕ ನಾಗನಹಳ್ಳಿ ಮೈಸೂರು ಡಾಕ್ಟರ್ ನಾಗಮಣಿ ಏ ರವರು ಸಹಾಯಕ ಪ್ರಾಧ್ಯಾಪಕರು ಹೈನುಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ನಾಗನಹಳ್ಳಿ ಮೈಸೂರು ಡಾಕ್ಟರ್ ರಾಹುಲ್ ದಾಸ್ ರವರು ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ನಾಗನಹಳ್ಳಿ ಮೈಸೂರು ಹಾಗೂ ಕರುಣಾಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪಾಪಣ್ಣ ರವರು ಮೀನಾಕ್ಷಿ ರವರು ರಂಜಿತಾ ಉಮೇಶ್ ರವರು ವೀರಪ್ಪ ರವರು ಹಾಗೂ ಗ್ರಾಮದ ರೈತ ಮಹಿಳೆಯರು ಮತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿ ದಾಣಿ ಮಿಶ್ರಣಗಳನ್ನು ನೀಡಬೇಕು ಇವೆಲ್ಲ ಆಹಾರ ನೀಡಿದ್ರೆ ಮೇಲೆ ಅದು ಸಮತೋಲನ ಪಶು ಆಹಾರ ಅಥವಾ ಸಮತೋಲನ ಆಹಾರ ಅಂತ ಹೇಳ್ಬೋದು ನಮಗ್ ಮಾತ್ರನೇ ಅಲ್ಲ ಎಲ್ಲಾ ಪೋಷಕಾಂಶಗಳಿರೋ ಆಹಾರ ಬೇಕು ಅಂತ ಹೇಳೋದು ಹಸುಗಳಿಗೂ ಅಷ್ಟೇ ಒಳ್ಳೆ ರೀತಿಯ ಆಹಾರ ಎಲ್ಲಾ ಪೋಷಕಾಂಶಗಳಿರೋ ಆಹಾರ ಕೊಟ್ರೇನೆ ಅದಕ್ಕೆ ಒಳ್ಳೆ ಹಾಲಿನ ಇಳುವರಿ ಸಿಗುತ್ತೆ ಮತ್ತೆ ಅದರಲ್ಲಿರೋ ಪೋಷಕಾಂಶಗಳು ಸಹ ಹೆಚ್ಚಳ ಆಗುತ್ತೆ ಹಾಲಿನಲ್ಲಿರೋ ಪೋಷಕಾಂಶಗಳ ಬಗ್ಗೆ ಹೇಳಿದೆ ಅದೇ ರೀತಿ ಆಹಾರದಲ್ಲಿ ಇರೋ ಪೋಷಕಾಂಶಗಳು ಯಾವ್ದು ನೀರಿನ ಅಂಶ ಅದರಲ್ಲೂ ಅಷ್ಟೇ ಕೊಬ್ಬಿನ ಅಂಶ ಇರಬೇಕು ಪ್ರೋಟೀನ್ ಅಂಶ ಏನಕ್ಕೆ ಬೇಕಾಗುತ್ತೆ ನಮ್ಮ ದೇಹದ ಶಕ್ತಿ ಹೆಚ್ಚಳ ಮಾಡೋದಕ್ಕೆ ನಮ್ಮ ನಿಶಕ್ತಿ ಆಗದಿರ ರೋಗನಿರೋಧಕತೆಯನ್ನ ಹೆಚ್ಚಳ ಮಾಡೋದಕ್ಕೋಸ್ಕರ ನಮಗೆ ಪ್ರೋಟೀನ್ ಅಂಶ ಬೇಕು ಕೊಬ್ಬಿನ ಅಂಶ ಅಂದ್ರೆ ಚರ್ಮದ ಹೊಳಪು ಅಥವಾ ಚರ್ಮ ಸಂಬಂಧಿತ ರೋಗಗಳು ನಿವಾರಣೆ ಆಗೋದಕ್ಕೋಸ್ಕರ ಕೊಬ್ಬಿನ ಅಂಶ ಬೇಕು ಅದೇ ರೀತಿ ಶರ್ಕರಾಪಿಷ್ಟ ಅಂಶಗಳು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅದು ನಮಗೆ ಸಸ್ಯ ಮೂಲಗಳಿಂದ ದೊರೆಯುತ್ತೆ ಸಸ್ಯ ಮೂಲಗಳು ಯಾವ್ದು ಮೇವಿನ ಹುಲ್ಲು ನಾವು ಮೇವಿನ ಹುಲ್ಲು ಯಾವುದು ಮೇವಿನ ಹುಲ್ಲು ಕೊಡ್ತೀವಿ ಗಿನಿ ಹುಲ್ಲು ಪ್ಯಾರಾ ಹುಲ್ಲು ನೇಪಿಯರ್ ಹುಲ್ಲು ಕೇಳಿದ್ರ ಎಲ್ಲ ಜೋಳದ ಕಡ್ಡಿ ಮೆಕ್ಕೆಜೋಳ ಗೋಧಿ ಜೋಳ ಈ ರೀತಿ ವಿಧವಿಧವಾದ ಮೇವಿನ ಹುಲ್ಲನ್ನ ಕೊಡಬೇಕು ಆಮೇಲೆ ಒಣ ಹುಲ್ಲನ್ನ ಒಣಗಿಸ್ಬಿಟ್ಟು ಎಲ್ಲ ರೈತ ಮಹಿಳೆಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ರಾಹುಲ್ ದಾಸ್ ಅಂತೇಳಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ನಾಗನಹಳ್ಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತು ನಿಮ್ಮೆಲ್ಲರಿಗೂ ಒಂದು ಸಣ್ಣ ಮಾಹಿತಿಯನ್ನು ಹೇಳಬೇಕು ಅಂತಂದ್ರೆ ಒಂದು ಕಿಚನ್ ಗಾರ್ಡನ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಾಂದ್ರೆ ಟೆರೆಸ್ ಗಾರ್ಡನ್ ಅಥವಾ ನ್ಯೂಟ್ರಿಷನ್ ಗಾರ್ಡನ್ ಅಂತ ಹೇಳ್ತೀವಿ ಏನಪ್ಪಾ ಅಂತಂದ್ರೆ ನಮ್ಮ ಮನೆ ಅಂಗಳದಲ್ಲೇ ನಮ್ಮ ಅವಶ್ಯಕತೆಗೆ ಏನೇನು ಬೇಕು ಅಂತ ಹೂವು ಹಣ್ಣು ತರಕಾರಿಗಳನ್ನ ಬೆಳೆದು ನಾವೇ ಉಪಯೋಗಿಸುವಂಥದ್ದು ಒಂದು ಸಣ್ಣ ಪದ್ಧತಿ ಸೊ ಹಿಂದಿನ ಕಾಲದಲ್ಲಿ ಪೂರ್ವರೆಲ್ಲ ತಾವೇ ಒಂದು ಸ್ವಾವಲಂಬಿಯಾಗಿ ಜೀವನವನ್ನ ಮಾಡ್ತಾ ಇದ್ರು ಅಂದ್ರೆ ಯಾವ ರೀತಿ ಅಂತಂದ್ರೆ ತಾವೇನ್ ಪದಾರ್ಥಗಳನ್ನ ಬೆಳೀತಾರೋ ಅದನ್ನ ತಾವೇ ಉಪಯೋಗಿಸಿ ಅಂದ್ರೆ ಇಷ್ಟು ವರ್ಷಗಳ ಕಾಲ ತಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಕೊಂಡು ಮತ್ತೆ ಬಿತ್ತನೆಗೂ ಕೂಡ ಇಟ್ಕೊಂಡು ನಂತರ ಮಿಕ್ಕಿದನ್ನ ಮಾರಾಟ ಮಾಡ್ತಾ ಇದ್ರು ಆ ರೀತಿಯಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವಾವಲಂಬಿಯಾಗಿ ಜೀವನವನ್ನ ಮಾಡ್ತಾ ಇದ್ರು ಆದ್ರೆ ಈಗೇನ್ ಮಾಡ್ತೇವೆ ಸಾಕಷ್ಟು ಆಧುನಿಕ ತಾಂತ್ರಿಕತೆಗಳು ಬಂದ್ವು ಅಥವಾ ಒಂದು ರೀಸೆಂಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಅದಕ್ಕೆಲ್ಲ ನಾವು ಹೆಚ್ಚು ಆಸಕ್ತಿ ಕೊಟ್ಟು ಹಲವಾರು ಕಾರಣಗಳು ಮತ್ತೆ ಬದಲಾವಣೆಗಳಿಂದ ನಾವು ಇದನ್ನೆಲ್ಲ ಮರ್ತು ಹೋಗ್ಬಿಟ್ಟಿದೀವಿ ಸೊ ಇದಕ್ಕೆ ಏನು ಪರಿಹಾರ ಅಂತಂದ್ರೆ ಮನೆ ಅಂಗಳದಲ್ಲಿ ನಾವು ಒಂದು ಕೈ ತೋಟವನ್ನು ಮಾಡ್ತಾ ಹೋಗ್ಬೇಕು ಕೈ ತೋಟ ಏನಕ್ಕೆ ಮಾಡ್ಬೇಕು ಇದ್ರ ಉದ್ದೇಶ ಏನು ಮೊದಲನೇದಾಗಿ ನಾವು ಸಣ್ಣ ಒಂದು ಕೊತ್ತಂಬರಿ ಸೊಪ್ಪು ಬೇಕು ಇಲ್ಲ ಪುದೀನ ಸೊಪ್ಪು ಬೇಕು ಅಂತಂದ್ರೆ ಒಂದು ದೂರ ಅಂಗಡಿಗೆ ಹೋಗ್ತೀವಿ ಅದನ್ನ ತಗೊಂಡ್ಬರ್ತಾ ಇರ್ತೀವಿ ಹೌದಾ ಮೊದಲಾದ್ರೆ ಮನೆ ಅಂಗಳದಲ್ಲಿ ಒಂದು ಪಾಟ್ಗಾಕರು ಅಥವಾ ಯಾವುದೋ ಒಂದು ಬದಿರೇನು ಸ್ವಲ್ಪ ಬೆಳೆಯಲು ತಗೊಂಡು ಯೂಸ್ ಮಾಡ್ತಾ ಇದ್ವಿ ಈಗ ನಾವು ದುಡ್ಡು ಕೊಟ್ಟು ಪದಾರ್ಥಗಳನ್ನ ತಗೊಂಡ್ಬರೋದಲ್ಲದೆ ಆರೋಗ್ಯ ಕೂಡ ಸ್ವಲ್ಪ ಹದಗೆಡ್ತಾ ಇದೆ ಏನಕ್ಕೆ ಆರೋಗ್ಯ ಹದಗೆಡ್ತಾ ಇದೆ ಅಂತಂದ್ರೆ ಸಾಕಷ್ಟು ರಾಸಾಯನಿಕಗಳ ಬಳಕೆ ನಿಮ್ಮ ಜಮೀನಲ್ಲಿ ಈಗ ನಿಮ್ಮ ಯಜಮಾನರುಗಳೇ ಕೆಲಸ ಮಾಡ್ತಾ ಇರ್ತಾರೆ ಸಾಕಷ್ಟು ರಾಸಾಯನಿಕ ಹೊಡಿತಾ ಇರ್ತಾರೆ ಕಳೆ ವಸ್ತುಗಳನ್ನ ಸಿಂಪರಣೆ ಮಾಡ್ತಾ ಇರ್ತಾರೆ ಮಣ್ಣಿನ ಫಲವತ್ತತೆ ಕೂಡ ಎಷ್ಟು ಹಾಳಾಗಿದೆ ಅಂತಂದ್ರೆ ನಿಮ್ಮ ಜಮೀನಿನಲ್ಲಿ ಪೂರ್ತಿ ಒಂಥರ ಪರಿಣಾಮ ಬರುತ್ತಲ್ಲ ಆ ರೀತಿ ಗಟ್ಟಿ ಆಗ್ತಾ ಇದೆ ಭೂಮಿ ಸೊ ಸಡ್ಲ ಇಲ್ಲ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಒಂದು ಪೌಷ್ಟಿಕ ಆಹಾರ ಸೇವನೆ ಎರಡನೇದು ವಿಷಮುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಿ ಸೊ ಪೌಷ್ಟಿಕ ಆಹಾರ ಏನು ಮನೆ ಅಂಗಳದ ನೀವು ಯಾವುದೇ ತರಕಾರಿ ಆಗಲಿ ಏನೇ ಬೆಳೆದ್ರು ಕೂಡ ನಿಮಗೆ ಪೋಷಕಾಂಶಗಳು ಸಿಗ್ತಾ ಹೋಗ್ತವೆ ಎರಡನೇದು ವಿಷಮುಕ್ತ ಆಹಾರ ಯಾವ ರೀತಿ
ಇಲ್ಲಿ ಸಾಕಷ್ಟು ಮಹಿಳೆಯರು ಸೇರಿದ್ರಿಂದ ಒಂದು ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ರೌಂಡ್ ಅಪ್ ಅಂತ ಕೆಮಿಕಲ್ ಎಲ್ಲರೂ ಕೇಳಿದಿರಾ, ಕಳೆನಾಶಕ ಔಷಧಿ ಕೇಳಿದಿರಲ್ವಾ? ಈ ರೌಂಡ್ ಅಪ್ ಬಳಕೆಯಿಂದ ಒಬ್ಬ ಅಮೆರಿಕದಲ್ಲಿರೋ ವ್ಯಕ್ತಿ ತನಗೆ ಕ್ಯಾನ್ಸರ್ ಬಂದಿದೆ ಅಂತ ಪ್ರೂವ್ ಮಾಡ್ತಾರೆ. ರೌಂಡ್ ಅಪ್ ಬಳಸಿರೋದ್ರಿಂದ ನನಗೆ ಕ್ಯಾನ್ಸರ್ ಬಂದಿದೆ, ಈ ಕೊನೆ ಹಂತದಲ್ಲಿ ಅವ್ನು ಸಹಾಯ ಪರಿಸ್ಥಿತಿಯನ್ನು ಅದು ಪ್ರೂವ್ ಮಾಡ್ತಾರೆ. ರೌಂಡ್ ಅಪ್ ಬಳಸ್ತಾರಲ್ಲ ಕಂಪ್ನಿಯವರು, ಅವ್ರಿಗೆ 1,000 ಕೋಟಿ ನಿಮಗೆ ಕೊಡ್ತೀವಿ, ಇದನ್ನು ದಯವಿಟ್ಟು ಇದನ್ನು ಹೇಳಿಬಿಡಿ ಅಂತ ಕೂಡ ಹೇಳ್ತಾರೆ. ಬಟ್ ಅವನು ಏನು ಮಾಡೋಕ್ಕಾಗಲಿ, ಸಹಾಯ ಪರಿಸ್ಥಿತಿ ಇರುತ್ತಲ್ಲ ಹೇಳ್ತಾನೆ, ಅದು ಪ್ರೂವ್ ಆಗಿದೆ ಕೂಡ. ಅದನ್ನು ಬ್ಯಾನ್ ಮಾಡೋಕೆ ಹೋಗ್ತಾರೆ, ಬಟ್ ಇನ್ನೂ ಬ್ಯಾನ್ ಆಗಿಲ್ಲ, ನಿಮ್ಗೆ ಇನ್ನೂ ಸಿಗ್ತಾನೆ ಇದೆ, ರೈತರು ಯೂಸ್ ಮಾಡ್ತಾನೆ ಇದೆ. ಇನ್ನೊಂದು ಮುಖ್ಯವಾದ ಕೆಮಿಕಲ್ ಅಂತಂದರೆ ಎಂಡೋಸಲ್ಫಾನ್ ಅಂತ. ಯಾರ್ಯಾರು ಕೇಳಿದರೆ ಎಂಡೋಸಲ್ಫಾನ್ ಅನ್ನೋ ಕೆಮಿಕಲ್ ಕೇಳಿದ್ರಾ? ನಿಮ್ಮ ತಕ್ಕ ನಿಮ್ಮ ಮನೆಯವ್ರನ್ನ ಕೇಳಿ ನೋಡಿ, ಎಂಡೋಸಲ್ಫಾನ್ ಅನ್ನೋ ಕೆಮಿಕಲ್ನ ಬಳಕೆ ಮಾಡಿರ್ತಾರೆ. ಈಗ ಅದನ್ನು ಕೂಡ 100% ಬ್ಯಾನ್ ಮಾಡಿದರೆ, ಏನಕ್ಕೆ ಬ್ಯಾನ್ ಮಾಡಿದರೆ ಗೊತ್ತಾ? ಅದು ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ, ಯಾರ್ಯಾರು ಗೊತ್ತಿದೆಯಾ ಕೆಮಿಕಲ್ ಎಲ್ಲಿ ಕಂಡು ಬಂದಿದೆ ಅಂತ? ಮೇಯ್ನ್ ಆಗಿ ತಾಯಿ ಎದೆ ಹಾಲಲ್ಲಿ ಕಂಡು ಬಂದಿದೆ ಎಂಡೋಸಲ್ಫಾನ್ ಅನ್ನೋ ಕೆಮಿಕಲ್, ತಾಯಿ ಎದೆ ಹಾಲಲ್ಲಿ ಕಂಡು ಬಂದಿದೆ. ರೈತರು ಕೃಷಿ ಅವ್ರ ಜಮೀನಲ್ಲಿ ಸಿಂಪರಣೆ ಮಾಡ್ತಾರೆ, ಬಟ್ ಇಲ್ಲಿಗೆ ಹೇಗೆ ಸಂಬಂಧ ಅಂತಂದ್ರೆ, ಅವ್ರು ಏನೇ ಔಷಧಿಗಳನ್ನ ಸಿಂಪರಣೆ ಮಾಡಿದ್ರು ಕೂಡ 100% ಮಾಡ್ತಾರೆ ಅಂತಂದ್ರೆ ಕೇವಲ 95% ಕಂಪ್ಲೀಟ್ ವೇಸ್ಟ್. ಅದು 5% ಮಾತ್ರ ಜಮೀನು ಕಳೆನಾಶಕ ಅಥವಾ ಏನೇ ಔಷಧಿಗಳನ್ನ ನೋಡಿದ್ರು 5% ಮಾತ್ರ ಬೆಳೆಗಳು ತಗೊಳುತ್ತೆ. ಇನ್ನು ಮಿಕ್ಕಿ 95% ಏನಿರುತ್ತಲ್ಲ, ಯಾರು ಸಿಂಪರಣೆ ಮಾಡಿದಾರ ಅವರು, ಅವ್ರ ಉಸಿರಾಟದಲ್ಲಿ ಮತ್ತೆ ಅವ್ರು ಸಿಂಪರಣೆ ಮಾಡಿದ ಮಣ್ಣಿಗೆ ಸೇರುತ್ತೆ. ಮಣ್ಣಿಂದ ಕೆಳಗೆ ಭೂಮಿ ಒಳಗೆ ಹೋದಾಗ ಹರಿಯ ನೀರಲ್ಲಿ ಮತ್ತೆ ನಾವಿಲ್ಲ ಪಂಪ್ ಬೋರ್ವೆಲ್ ಹೊಡ್ಸಿರ್ತೀವಿ, ಮತ್ತೆ ಅದನ್ನ ಪಂಪ್ ಹೊಡೆದು ಮತ್ತೆ ನಾವೇ ಬೆಳೆಸ್ತಾ ಹೋಗ್ತೀವಿ. ಸೊ ಈ ರೀತಿ ಆ ಎಂಡೋಸಲ್ಫಾನ್ ಅನ್ನೋ ಕೆಮಿಕಲ್ ಕೂಡ ಬ್ಯಾನ್ ಮಾಡಿದೆ. ಈಗ ಹುಟ್ಟ ಮಕ್ಕಳಿಗೆಲ್ಲ ಸಾಕಷ್ಟು ಸ್ವಲ್ಪ ಅಪೌಷ್ಟಿಕತೆ ಇರುತ್ತೆ. ಈಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ತಲೆಕೂದಲೆಲ್ಲ ಬಿಳಿಯಾಗುವಂಥದ್ದು ಅಥವಾ ಹೆಚ್ಚು ಶಕ್ತಿ ಇಲ್ಲದೆ ಇರತಕ್ಕಂಥದ್ದು, ನಮ್ಮ ಪೂರ್ವರು ಹೇಳ್ತಾ ಇರ್ತಾರೆ, ನಮ್ಮ ಅಜ್ಜಿತಾತ ಅಂತ ಹೇಳ್ತಾ ಇರ್ತಾರೆ, ನಮ್ಮಷ್ಟು ಶಕ್ತಿ ಈ ಕಾಲದ ಮಕ್ಕಳು ಬರಲ್ಲ ಅಂತ ಹೇಳಿ. ಏನಕ್ಕೆ ಬರಲ್ಲ ಅಂತಂದ್ರೆ, ಸಾಕಷ್ಟು ಕೆಮಿಕಲ್ ಬಳಕೆಯಿಂದ ಈ ರೀತಿ ಬರ್ತಾ ಇದೆ. ಸೊ ಅದನ್ನ ತಡೆಗಟ್ಟಬೇಕು ಅಂತಂದ್ರೆ, ಮನೆ ಅಂಗಳದಲ್ಲಿ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನ ಅಥವಾ ಸೊಪ್ಪು ತರಕಾರಿ ಹಣ್ಣುಗಳನ್ನ ಬೆಳೆದು ನಾವೇ ಸೇರಿಸುವಂಥದ್ದು. ಸೊ ಇದಕ್ಕೆ ಯಾವ ತರಕಾರಿಗಳನ್ನ ಬೆಳಿಬೋದು ಅಂತ, ನೀವು ಯಾರೋ ತರಕಾರಿಗಳನ್ನ ಬೆಳೀತಾ ಇದಾರೆ ನಿಮ್ಮ ಮನೆ ಅಂಗಳದಲ್ಲಿ ಯಾರು? ಸೊ ಆದಷ್ಟು ಸಾಕು. ಈಗ ನಾವು ಟೊಮೊಟೊ ಹಣ್ಣು, ಟೊಮೊಟೊ ಹಣ್ಣಿಗೆ ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸ್, ಈರುಳ್ಳಿ, ಒಂದಷ್ಟು ಸೊಪ್ಪು ತರಕಾರಿ, ಸೊಪ್ಪು ಬೆಳೆಗಳನ್ನ ನೀವು ಬೆಳೆದ ಮನೆ ಅಂಗಳಕ್ಕೆ ಇನ್ನೇನು ಬೇಕಾಗುತ್ತೆ ಹೇಳಿ? ಒಂದು ಸಾಂಬಾರು ಮಾಡೋದು ನಿಮ್ಗೆ ಇನ್ನೇನು ಬೇಕಾಗುತ್ತೆ? ಟೊಮೊಟೊ ಆಲೂಗೆಡ್ಡೆ ಬೀನ್ಸ್ ಬದನೆಕಾಯಿ ಇದ್ರೆ ಸಾಕು, ಒಂದು ಸಾಂಬಾರು ಮುಗಿದ್ವಿ. ಹೌದಾ? ಸೊ ನಿಮ್ಮ ಮನೆ ಎಷ್ಟು ಜಾಗ ಇರುತ್ತೋ ಅದರಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆದು ಜೊತೆಗೆ ಒಂದಷ್ಟು ಹೂ ಬೆಳೆಗಳನ್ನ ಬೆಳೀತಾ ಹೋಗಿ. ಹೂ ಬೆಳೆಗಳು ಯಾವ್ದು ಬೆಳಿಬೋದು? ಕನಕಾಂಬರ ಬೆಳಿಬೋದು, ಕಾಕಡ ಗಿಡನ ಬೆಳಿಬೋದು. ಸೊ ಕಾಕಡ ಮತ್ತು ಕನಕಾಂಬರ ಬಳಕೆಯಿಂದ ನೀವು ಬೆಳೆಸೋದ್ರಿಂದ ಏನು ಉಪಯೋಗ ಅಂತಂದರೆ, ಅದನ್ನು ಕಿತ್ತು ನೀವು ಕೂಡ ಮಾರಾಟ ಕೂಡ ಮಾಡ್ಬೋದು. ಈಗ 100 ಗ್ರಾಮ್ ಹೂವು ನೀವು ಕಿತ್ತರೆ ಕನಕಾಂಬರ ಗಿಡ ನಿಮಗೆ ಒಂದು 30-40 ರೂಪಾಯಿ ಸಿಗುತ್ತೆ 100 ಗ್ರಾಮ್ ಹೂವಿಗೆ. ನೀವು ಮಾರಿದ್ರೆ ನೀವು ಅದೇ ಹೊರಗಡೆ ತಗೊಂಡೋಗ್ರೆ ಇನ್ನೂ ಕಾಸ್ಟ್ಲಿ ಇರುತ್ತೆ, 150-200 ರೂಪಾಯಿವರೆಗೂ ಹೋಗುತ್ತೆ. ಸೊ ಅದು ಒಂದು ಆದಾಯ ಬರ್ತಾ ಹೋಗುತ್ತೆ. ಆದಾಯ ಬಂದರೆ ಏನು, ತಿಂಗಳಿಗೆ ಇಲ್ಲ ಅಂದ್ರೆ ಕನಿಷ್ಠ 1,000-2,000 ಆದಾಯ ತಗೊಂಡ್ರು ನೀವು ಮನೆಗೆ ಒಂದು ಗ್ಯಾಸ್ ಖರ್ಚಾಗಲಿ, ಸಣ್ಣ ಪುಟ್ಟ ಖರ್ಚುಗಳಾಗಲಿ, ನೀವೇ ಅದನ್ನು ನಿಭಾಯಿಸ್ಕೋಬೋದು. ಏನು ಉಪಯೋಗ ಅಂತಂದರೆ, ಮಹಿಳೆಯರು ತಮ್ಮ ಒಂದು ಯಾರ ಮೇಲೂ ಡಿಪೆಂಡ್ ಆಗದೇನೆ ತಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೆ ಅದನ್ನು ನೀವೇ ಕೂಡ ಜವಾಬ್ದಾರಿಯಾಗಿ ಅದನ್ನು ನಿರ್ವಹಿಸ್ತಾ ಹೋಗ್ಬೋದು. ಅದಕ್ಕೇನು ಒಂದು ಯಾವ ರೀತಿ ಬೆಳಿಬೇಕು ಅಂತಂದರೆ, ಎಲ್ರಿಗೂ ಒಂದು ಐಡಿಯಾ ಇರುತ್ತೆ ತರಕಾರಿಗಳನ್ನ ಯಾವ ರೀತಿ ಬೆಳಿಬೇಕು ಅಂತೇಳಿ. ನಿಮ್ಮ ಮನೆ ಅಂಗಳ ಜಾಗದಲ್ಲಿ ಇತ್ತು ಅಂತಂದ್ರೆ ಮೊದಲನೇದಾಗಿ ಕನಿಷ್ಠ ಒಂದು ಸೂರ್ಯ ಬೆಳಕು ಬೆಳಿಬೇಕು. ನಿರ್ದಿಷ್ಟ ಪ್ರಮಾಣದ ಸೂರ್ಯ ಬೆಳಕು ಯಾವ ರೀತಿ ಬೇಕು ಅಂತಂದ್ರೆ, ಒಂದು 5-6 ಗಂಟೆಗಳ ನೀವು ಗಿಡ ಹಾಕ್ತೀರಿ ಅಂತಂದ್ರೆ ಆ ಜಾಗದಲ್ಲಿ ಒಂದು 5-6 ಗಂಟೆಗಳ ಕಾಲ ಬಿಸಿಲು ಬರಬೇಕು. ಆಮೇಲೆ ನೀರುಗಳನ್ನ ಮಿತವಾಗಿ ಕೊಡ್ತಾ ಹೋಗ್ಬೇಕು. ಕೆಲವರು ಏನು ಮಾಡ್ತಾರೆ, ಬಟ್ಟೆ ತೊಳಿತೀರಿ, ಪಾತ್ರೆ ತೊಳಿತೀರಿ, ಗಿಡ ಐತೆ ಅಂತ ಹಾಕೊಂಡು ಬಿಟ್ಬಿಡ್ತೀರಿ, ಅದೇನಾಗುತ್ತೆ ಎಲ್ಲ ಚೆನ್ನಾಗಿ ಕೊಡ್ತಾ ಹೋಗುತ್ತೆ ಗಿಡ. ಸೊ ಬೇರ್ಗಳೇನಾಗ್ತವೆ, ಬಿಳಿ ಬೇರ್ಗಳಿರ್ತವೆ, ಬಿಳಿ ಬೇರ್ಗಳಿಗೆ ನೀವು ಮಿತವಾಗಿ ನೀರುಗಳನ್ನ ಕೊಡ್ತಾ ಹೋಗ್ಬೇಕು. ಹೆಚ್ಚು ನೀರುಗಳು ಕೊಡ್ತಾ ಹೋದಷ್ಟು ರೋಗ ರುಜಿನಗಳು ಜಾಸ್ತಿ. ನಿಮ್ಗೆ ಒಂದ್ಸಲ ಶಿಲೀಂದ್ರ ಯಾವ್ದಾದ್ರು ಒಂದು ರೋಗ ಬಂತು ಅಂತಂದ್ರೆ ಮನೆಗಳ ಪೂರ್ತಿ ಸ್ಪ್ರೆಡ್ ಆಗ್ತವೆ. ಶೀತಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗ ನಿಮ್ಗೆ ಮಹಿಳೆಯರಿಗೆ ನಂಬರ್ ಇದೆ ಗೊತ್ತಿದೆಯಾ? ಯಾವುದು ನಿಮ್ಮ ಕಷ್ಟಕ್ಕೆ ಅಥವಾ ನಿಮ್ಮೇಲೆ ದೌರ್ಜನ್ಯ ಆದ್ರೆ ಅಥವಾ ಯಾರಾದ್ರೂ ಚುಡಾಯಿಸಿದ್ರೆ ನಿಮ್ಗೆ ಏನೇ ನಂಬರ್ ಇದೆ, ನಿಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಗೊತ್ತಿದೆ? ಯಾವ್ದು 10-9-1, ಅದು ಒಂದು ನಂಬರ್ ಇದೆ. ಇನ್ನೊಂದು 181, ಇವೆರಡು ನಂಬರ್ ಇದೆ. ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ನೀವು ಫೋನ್ ಮಾಡಿ, ಅವ್ರ ಕಡೆಯಿಂದ ಅರ್ಧ ಪರಿಹಾರ ಸಿಗುತ್ತೆ ನಿಮ್ಗೆ ಅದು. ಆಮೇಲೆ ಲಾಸ್ಟ್ 2-3 ವಿಚಾರ ಹೇಳಿದ್ರೆ ಮುಗಿಸ್ತೀನಿ. ಇನ್ನೊಂದು, ಈಗ ಅನಾಥ ಮಕ್ಕಳು 1 ವರ್ಷದ 1 ದಿವಸದ ಮಗೆಲ್ಲ ಬಿಸಾಡೋಗ್ತಾರೆ ತೊಟ್ಟಿಲಿ ಅಲ್ಲಿ. ನಮ್ಗೆ ಆ ಥರ ತಿಂಗಳಿಗೆ 2-3 ಕೇಸ್ ಬರ್ತಾರೆ ಆಯ್ತಾ. ಅಲ್ಲಿ ತೊಟ್ಟಿಲಿ ಅಲ್ಲಿ ಬಿಸಾಡೋದಕ್ಕಿಂತ ಅಥವಾ ನಮಗೆ ಕೆಲವರು ಏನ್ ಮಾಡ್ತಾರೆ, ಆಸ್ಪತ್ರೆಯಲ್ಲಿ
ಬಿಸಾಡೋಗ್ಬಿಡು, ಮದುವೆಕ್ಕಿಂತ ಮುಂಚೆ ಹುಟ್ಟಿದ ಮಗುನ, ಇಲ್ಲ ನಮ್ಗೆ ಗಂಡ್ಮಗು ಆಯ್ತು ಹೆಣ್ಮಗು ಬೇಕಿತ್ತು, ಹೆಣ್ಮಗು ಬೇಕು ಗಂಡ್ಮಗು ಬೇಕಿತ್ತು, ಅಥವಾ ಮಗು ಚೆನ್ನಾಗಿಲ್ಲ ಕಪ್ಪಿಗಿದೆ ಆ ಥರ ಬಿಸಾಡೋ ಹೋಗ್ತಾರೆ. ಆ ಥರ ಬಿಸಾಡೋದ್ಕಿಂತ ನಮಗೆ ಫೋನ್ ಮಾಡಿ, ಇಲ್ಲಾಂದ್ರೆ ನಮಗೆ ಮೈಸೂರು ಕೆ ಆರ್ ಆಸ್ಪತ್ರೆ ಒಂದು ತೊಟ್ಟಿಲನ್ನ ಹಾಕಿದ್ವಿ, ಮತ್ತೆ ಲಲಿತಮ್ಮಲ್ ರೋಡ್ ಇದೆಯಲ್ಲ ಅಲ್ಲಿ ಡೆಡ್ ಎಂಡ್ ಅಲ್ಲಿ ಎಡ್ಗಡೆ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಹಾಸ್ಟೆಲ್ ಕಂಪೌಂಡ್ ಅಲ್ಲಿ ಈ ಥರ ಒಂದು ತೊಟ್ಟಿಲನ್ನ ಹಾಕಿದ್ವಿ ನಾವು. ಮತ್ತೆ ವಿಜಯನಗರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಒಂದು ಹಾಸ್ಟೆಲ್ ಇದೆ ಹುಡುಗರು, ಅಲ್ಲೂ ಸಹ ಒಂದು ತೊಟ್ಟಿಲನ್ನ ಹಾಕಿದ್ವಿ, ಅಲ್ಲಿ ಮಗುನ ಇಟ್ಕೋಬಹುದು, ಇಲ್ಲ ಬೇಡ ಅಂದ್ರೆ ನಮಗೆ ಕೊಟ್ಬೋದು. ನಾವು ಕೋರ್ಟ್ ಇದೆ ಅಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಕೋರ್ಟ್ ಇದೆ, 18 ವರ್ಷದ ಒಳಗಡೆ ಬರುವಂತ ಎಲ್ಲ ಪ್ರಕರಣಗಳು ಅಲ್ಲೇ ಇತ್ಯರ್ಥ ಆಗೋದು. ವಯಸ್ಕರ ಕೋರ್ಟ್ ಅಲ್ಲ, ಮಕ್ಕಳಿಗೆ ಅಂತ ಒಂದು ಕೋರ್ಟ್ ಇದೆ, ಅಲ್ಲೇ ಮಾಡ್ತೀವಿ. ನೀವೇ ಬಂದು ಮಗುನ ಖುದ್ದಾಗಿ ಕೊಡ್ಬೋದು, 2 ತಿಂಗಳು ಕೋರ್ಟ್ ಟೈಮ್ ಕೊಡುತ್ತೆ ನಿಮಗೆ. ಮಗು ಬೇಕು ಅಂದ್ರೆ 2 ತಿಂಗಳಾದ್ಮೇಲೆ ವಾಪಸ್ ಕೊಡುತ್ತೆ, ಬೇಡ ಅಂತ ನೀವು ಬರ್ಕೊಟ್ರೆ 2 ತಿಂಗಳಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋದ್ರೆ ಮಗು ಸಿಗಲ್ಲ, ಅದು ತಟ್ಟಿ ಹೊಂಟೋಗ್ಬೇಕು. ಅದೊಂದು. ಇನ್ನೊಂದು, ಬಡ ಮಕ್ಕಳಿಗೆ ತುಂಬಾ ಬಡ ಮಕ್ಕಳಿರೋದು, ನಾವು ಬಂದು ಮನೆ ಭೇಟಿ ಮಾಡ್ತೀವಿ, ಅಪ್ಪ ಇರಬಾರ್ದು ಅಥವಾ ಅಮ್ಮ ಇರಬಾರ್ದು, ಯಾರೋ ಒಬ್ರು ಇರಬಾರ್ದು, ಕೂಲಿ ಮಾಡ್ಕೊಂಡು ಜೀವಿಸಬೇಕು ಅಂತ ಮಕ್ಕಳಿಗೆ ತಿಂಗಳಿಗೆ 1,000 ರೂಪಾಯಿ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ 3 ವರ್ಷ ವಿದ್ಯಾಭ್ಯಾಸಕ್ಕೆ ಒಂದು 7-8 ವಯಸ್ಸಿನ ನಂತರ ಒಂದು 3 ವರ್ಷ ಕಂಟಿನ್ಯೂಸ್ ಆಗಿ ವ್ಯವಸ್ಥೆ ಇದೆ. ಅದಕ್ಕೂ ನೀವು ಆ ಥರದ ಬಡ ಕುಟುಂಬ ಇದ್ರೆ ಫೋನ್ ಮಾಡಿ ಆ ಸೌಲಭ್ಯ ಪಡ್ಕೋಬೋದು. ಮತ್ತು ಹೆಚ್ ಐ ವಿ ಮಕ್ಕಳು ಸಹ ತಿಂಗಳಿಗೆ 1,000 ನಮ್ಮ ಇಲಾಖೆ ಕಡೆಯಿಂದ ಇದೆ. ಆ ಥರದ ಮಕ್ಕಳು ಇದು ಸಹ ನಮಗೆ 19:00 ನೀವು ಫೋನ್ ಮಾಡ್ಬೋದು. ಸೊ ಈ ಥರ ಯಾವುದೇ ವಿಚಾರಗಳು ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದ್ದರೆ ಫೋನ್ ಮಾಡ್ಬೋದು. ಮತ್ತು ಮದುವೆ ಸಂಬಂಧಪಟ್ಟಂತೆ ನೀವು ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ, ಅಯ್ಯೋ ಬಡವರು ಮದುವೆ ಮಾಡ್ಕೊಂಡು ಹೋಗ್ಬಿಡಲಿ, ಬಟ್ ಆಮೇಲೆ ಏನಾಗುತ್ತೆ ಅಂದರೆ ಅದೇ ಕೆ ಆರ್ ಆಸ್ಪತ್ರೆಗೆ ನಮಗೆ ತಿಂಗಳಿಗೆ ಒಂದು 4-5 ಫೋನ್ ಬರ್ತವೆ, 14-15 ವರ್ಷದ ಹುಡುಗಿ ಮದುವೆ ಮಾಡಿರ್ತಾರಲ್ಲ ಸರ್, ಇಲ್ಲಿ ನಾವು ಡಾಕ್ಟ್ರಿಗೆ ಎಲ್ಲ ಡಾಕ್ಟ್ರಿ ಎಲ್ಲ ಆಸ್ಪತ್ರೆಗೂ ನಾವು ಹೇಳಿದ್ದೀವಿ 18 ವರ್ಷ ಒಳಗಡೆ ಇದೆ ನಮಗೆ ಫೋನ್ ಮಾಡಬೇಕಂತ ಹೇಳಿ, ಫೋನ್ ಮಾಡ್ತಾರೆ, ಗರ್ಭಿಣಿ 17-18-16 ವರ್ಷ ದಿನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡ್ತೀವಿ. ಎಷ್ಟೋ ಸಲ ಸತ್ತೋಗಿರ್ತಾರೆ ತಾಯಿ ಮಗು, ಗರ್ಭಕೋಶ ಬೆಳವಣಿಗೆ ಆಗಿರಲ್ಲ ನಿಮ್ಗೆ ಗೊತ್ತಿದೆ, ಎಷ್ಟೋ ಸಾವುಗಳನ್ನು ನಾವು ನೋಡಿರ್ತೀವಿ. ಸೊ ಯಾಕೆ ನೀವು ನಮಗೆ ಫೋನ್ ಮಾಡಬೇಕಂದ್ರೆ ಈ ಸಾವು ನೋವನ್ನು ನೀವು ಏನು ಕಡಿಮೆ ಮಾಡೋದು ನಿಲ್ಲಿಸೋದಕ್ಕೆ. ಆಮೇಲೆ 14-13 ವರ್ಷಕ್ಕೆ ಏನು ಗೊತ್ತಿರುತ್ತೆ ಮಕ್ಕಳಿಗೆ ಲಾಲನ ಪೋಷಣ ಏನು ಗೊತ್ತಿರಲ್ಲ, ಆ ಹೊಡಿತಾರೆ ಬಡಿತಾರೆ, ಅವು ಎಷ್ಟೋ ಕೇಸಸ್ಗಳು ಬರ್ತವೆ, 99% ಯಾವ ಸಕ್ಸಸ್ ಆಗಿಲ್ಲ ಚೈಲ್ಡ್ ಮ್ಯಾರೇಜ್, ಎಲ್ಲ ವಾಪಸ್ ಹೋಗ್ಬಿಡ್ತವೆ, ಎಲ್ಲ ವಯಸ್ಕೊಂಡಿರ್ತಾರೆ, ಎಲ್ಲ ಸತ್ತೋಗಿರ್ತಾರೆ, ಈ ಥರನೇ ನಮಗೆ ಬರ್ತಾ ಇರೋದು. ಸೊ ಅದರಿಂದ ಈ ಥರ ವಿಚಾರ ಬಂದರೆ ಫೋನ್ ಮಾಡಿ, ಫೋನ್ ಮಾಡಿಬಿಟ್ಟು ನೀವು ಯಾರಿಗೆ ಹೇಳಕ್ಕೆ ಹೋಗ್ಬೇಡಿ, ನಿಮ್ಮ ಹೆಸರನ್ನೇ ಹೇಳಬೇಡಿ, ನಿಮ್ಮ ಹೆಸರು ಹೇಳಿದ್ರೆ ನಾವಂತೂ ಹೇಳಲ್ಲ. ಆಮೇಲೆ ಈ ಫೋನ್ ಮಾಡ್ಬಿಟ್ಟು ಊರ್ ತುಂಬ ಏಯ್ ನಾನೇ ಫೋನ್ ಮಾಡಿ ನಿಲ್ಲಿಸಿದ್ದು ಎಲ್ಲ ಸೇರಿ ಪಡಿತಾರೆ ನಿಮಗೆ ಆಮೇಲೆ ಆಯ್ತಾ, ಅದು ಗೌಪ್ಯವಾಗಿ ನೀವು ಇಟ್ಕೊಳ್ಳಿ, ನಾವು ಗೌಪ್ಯವಾಗಿ ಇಟ್ಕೊಳ್ತೀವಿ ಅದನ್ನು, ಅದು ಕಾನ್ಫಿಡೆನ್ಷಿಯಲ್ ಯಾರಿಗೂ ಹೇಳಕ್ ಹೋಗಲ್ಲ. ಈಗ ನೋಡಿ, ಈಗ 15-14 ವರ್ಷದ ಮಗು ಆದರೆ ಆ ಮಗು ಬಂದು ಮಗು ಅಲ್ವಾ, 15 ವರ್ಷದ ಮಗು ನಾವು ಎತ್ಕೊಂಡು ಹೋಗ್ತೀವಿ, ಆಮೇಲೆ 2 ಮಗನ ಎತ್ಕೊಂಡು ಹೋಗ್ಬೇಕು ಅಜ್ಜಿ ಈ ಕಡೆ ಬಂದು ಈ ಕಡೆ ಹೋಗ್ತೀವಿ. ಸೊ ಆ ಥರ ಬೇಡ, ಮಗು ಬಂದು ಮಗು ಬೇಡ. ಈಗ 21 ವರ್ಷ ಆಗಲಿ, ಆದರೆ ಓದಿಸಿ ಚೆನ್ನಾಗಿ ಆಯ್ತಾ. ಇನ್ನೇನಾದ್ರು ಪ್ರಶ್ನೆ ಮಾಡಿದ್ರೆ ಕೇಳಿ, ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅಭಿವೃದ್ಧಿ ಮಂಡಳಿ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಭಾರತ ಸರ್ಕಾರದ ಒಂದು ಅಂಗ. ನಾವು ಸಂಘಟಿತ ಮತ್ತು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರ ಮಧ್ಯದಲ್ಲಿ ಈ ಥರದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ವಿಶೇಷವಾಗಿ ನಿನ್ನೆ ಮತ್ತು ಇವತ್ತು ಒಂದು 2 ದಿವಸಗಳ ಒಂದು ಕಾರ್ಯಾಗಾರವನ್ನು ಈ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮೊಟ್ಟಿಗೆ ಕೃಷಿ ಇಲಾಖೆ ಹಲವಾರು ರೀತಿಯ ನಮಗೆ ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ನಮ್ಮ ಕಾರ್ಯಕ್ರಮದ ಉದ್ದೇಶ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮಲ್ಲಿನ ಸಾಕಷ್ಟು ಒಂದು ಅಭಿವೃದ್ಧಿ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಸ್ಥಳೀಯ ಸಂಘ ಸಂಸ್ಥೆ ಅವರೊಟ್ಟಿಗೆ ಸೇರಿಕೊಂಡು ಈ ತರದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ವಿಶೇಷವಾಗಿ ದಿ ಆರ್ಗನೈಸೇಷನ್
डेवलपमेंट ऑफ द पीपल अंत ओडिपि अंत संस्थे सेरकोंडु ಈ ಭಾಗದಲ್ಲಿ ವಿಶೇಷವಾಗಿ ಸುಶೀಲ ಅವರ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಇತ್ತೀಚೆಗೆ ಕಾರ್ಯಕ್ರಮಗಳನ್ನು ನಾವು ಅಳವಡಿಸ್ತಾ ಬರ್ತಾ ಇದ್ದೀವಿ. ನಮ್ಮೊಟ್ಟಿಗೆ ಚೈಲ್ಡ್ ಲೈನ್ ಅವರು ಕೂಡ ಇದ್ದಾರೆ, ಧನರಾಜ್ ಸರ್ ಅವರು ಕೂಡ ಇದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕಾರ್ಮಿಕರ ಇಲಾಖೆ ಇರ್ಬೋದು ಅಂತ ಹಲವಾರು ಡಿಪಾರ್ಟ್ಮೆಂಟ್ಸ್ ಒಟ್ಟಿಗೆ ನಮ್ಮ ಒಂದು ಟೈಅಪ್ ಇಂದ ನಾವು ಜನರಿಗೆ ಸಾಕಷ್ಟು ಒಂದು ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಸೊ ನಿನ್ನೆ ಕೆಲವೊಂದು ವಿಷಯಗಳು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟವಾಗಿ ಈಗಾಗಲೇ ಭಾರತ ಸರ್ಕಾರ ಈ ಶ್ರಮ್ ಪೋರ್ಟಲ್ ಅಲ್ಲಿ ತಾವೆಲ್ಲರೂ ಕೂಡ ರಿಜಿಸ್ಟರ್ ಮಾಡಿ ಅಂತ ಕೂಡ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲಿ ಎರಡು ವರ್ಗದ ಕಾರ್ಮಿಕ ವರ್ಗ ಇದ್ದಾರೆ, ಸಂಘಟಿತ ಮತ್ತೆ ಅಸಂಘಟಿತ ವರ್ಗದ ಕಾರ್ಮಿಕರು ಇದ್ದಾರೆ. ಸೊ ಸರ್ಕಾರದ ತರ ಒಂದು ಅಸಂಘಟಿತ ವರ್ಗದ ಕಾರ್ಮಿಕರು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಕೆಲಸದಲ್ಲಿ ಇದ್ದಾರೆ ಅಂತ ಒಂದು ಡೇಟಾಬೇಸ್ ಅನ್ನು ಈಗಾಗಲೇ ಅವರು ರೆಡಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲದೆ ಒಂದು 4 ತಿಂಗಳಲ್ಲಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಸೊ ಅದಕ್ಕೆ ತಾವೆಲ್ಲರೂ ಕೂಡ ಏನು ಮಾಡಿ ಅಂದರೆ ತುಂಬ ಉಚಿತವಾಗಿ ಒಂದು ರಿಜಿಸ್ಟ್ರೇಷನ್ ಅನ್ನು ತಾವು ಆ ಪೋರ್ಟಲ್ ಮುಖಾಂತರ ತಾವು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಈ ಶ್ರಮ್ ಪೋರ್ಟಲ್ .gov.in ಅಂತ ನೀವು ವೆಬ್ಸೈಟಿಗೆ ಹೋದರೆ ಯಾವ ರೀತಿಯ ತಾವು ಕಾರ್ಮಿಕರು ಅಂತ, ಕೃಷಿ ಕಾರ್ಮಿಕರ ಅಥವಾ ಕೂಲಿ ಕಾರ್ಮಿಕರ ಅಥವಾ ಯಾವ ರೀತಿಯ ಕಾರ್ಮಿಕರು, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಅಂತ ಸಾಕಷ್ಟು ರೀತಿಯ ಒಂದು ಕ್ಯಾಟಗರೀಸ್ ಇದೆ. ಅದರಲ್ಲಿ ನೀವು ಯಾವ ರೀತಿಯ ಕಾರ್ಮಿಕರ ಅಂತ ನೀವು ಅದರಲ್ಲಿ ನೋಂದಣಿ ಮಾಡಿಕೊಂಡ್ರೆ ಅದರ ಬೆನಿಫಿಟ್ ಏನಿದೆ ಅಂದರೆ ಮುಂದೆ ಸರ್ಕಾರ ನೇರವಾಗಿ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಒಂದು ಅವಕಾಶ ಇರುತ್ತೆ. ಯಾಕಂದರೆ ಈಗ 2 ವರ್ಷ ಹಿಂದೆ ಈಗ ಕೋವಿಡ್ ತುಂಬ ಸಕ್ರಿಯವಾಗಿ ಇದ್ದ ಕಾರಣ ಸುಮಾರು ಜನರಿಗೆ ಕೆಲಸ ಅಂದರೆ ಕಷ್ಟ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಸರ್ಕಾರ ಕೆಲವೊಂದು ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ಒಂಚೂರು ಸ್ವಲ್ಪ ಭತ್ತೆ, ಒಂಚೂರು ಸ್ವಲ್ಪ ಸಬ್ಸಿಡಿಯನ್ನು ನೇರವಾಗಿ ಕ್ರೆಡಿಟ್ ಮಾಡ್ತಾ ಇತ್ತು. ಆದರೂ ಕೆಲವರು ಹೇಳಿದ್ರು ನಮಗೂ ಕೂಡ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ, ಆದರೂ ನಮಗೂ ಕೂಡ ಅದು ಸಬ್ಸಿಡಿ ಬಂದಿಲ್ಲ ಅಂತ. ಯಾಕೆ ಅಂದರೆ ಕೆಲವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಕೆಲವರು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ. ಸೊ ಅದಕ್ಕೆ ಸರ್ಕಾರ ಒಂದು ಡೇಟಾಬೇಸ್ ಬೇಕು ನಮಗೆ ಅಂತ. ಈಗ ಅಸಂಘಟಿತ ವಲಯದ ಕಾರ್ಮಿಕರು ನಮ್ಮ ದೇಶದಲ್ಲಿ 90% ಹೆಚ್ಚು ಶಂಕೆಯಲ್ಲಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ದಯವಿಟ್ಟು ತುಂಬ ಉಚಿತವಾಗಿದೆ ಈ ಸೇವೆಯನ್ನು ಖಂಡಿತವಾಗಿ ತಾವು ಅಳವಡಿಸಿ ಅಂತ ಕೇಳ್ಕೊಳ್ತಾ ಸುಮಾರು ಯೋಜನೆಗಳು ಇದೆ, ಕೇಂದ್ರ ಸರ್ಕಾರದ ಸುಮಾರು ಯೋಜನೆಗಳು ಇದೆ. ಸೊ ತಾವೆಲ್ಲರೂ ಕೂಡ ಈಗ ಇತ್ತೀಚೆಗೆ ನಿನ್ನೆ ಮತ್ತು ಇವತ್ತು ತಾವಿಲ್ಲಿ ಭಾಗವಹಿಸ್ತಾ ಇದ್ದೀರಿ, ನಿಮ್ಮ ನಿಮ್ಮ ಪಾಸ್ಬುಕ್ ಖಾತೆಗಳನ್ನು ನಾನು ವೆರಿಫೈ ಮಾಡ್ತಾ ಇರುವಾಗ ಸೊ ನಿಮಗೆ 1 ತಿಂಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಾ ಅಂತ ನಮ್ಮ ಇಲಾಖೆ ವತಿಯಿಂದ ನಿಮಗೆ 500 ರೂಪಾಯಿಯನ್ನು ಕೂಡ ಸರ್ಕಾರ ಕ್ರೆಡಿಟ್ ಮಾಡುತ್ತೆ. ಅದರ ಜೊತೆಯಲ್ಲಿ 12 ರೂಪಾಯಿ ಮತ್ತು 330 ರೂಪಾಯಿ ಯೋಜನೆಗೆ ತಾವು ಸೇರಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಸೇರಿದ್ರೆ ಎಲ್ಲರೂ ಕೂಡ ಎಲ್ಲರೂ ಸೇರಿದ್ದೀರಾ? ಓಕೆ. ಸೊ ಯಾರ್ಯಾರಿಗೆ ಪೆನ್ಷನ್ ಬೇಕು ಅಂತ ಆಸಕ್ತಿ ಇರುವವರು ಅಟಲ್ ಪೆನ್ಷನ್ ಯೋಜನಾ ಅಂತ ಕೂಡ ಇದೆ. ಅದೇ ಬ್ಯಾಂಕ್ನಲ್ಲಿ ತಾವು 18-40 ವಯಸ್ಸದೊಳಗೆ ಇರುವವರಿಗೆ ಒಂದು ಅವಕಾಶ. ನಿಮಗೆ ವಯಸ್ಸು ಎಷ್ಟು ಆಗ್ತಾ ಇದೆ, ನಿಮಗೆ ಪೆನ್ಷನ್ ಎಷ್ಟು ಬೇಕು, ಅದರ ಆಧಾರದ ಮೇಲೆ ಒಂದು ಚಿಕ್ಕ ಪ್ರೀಮಿಯಂ ತಮ್ಮ ಬಚತ್ ಖಾತೆಯಿಂದ ತೆಗೆಯುವಂಥ ಒಂದು ಅವಕಾಶ. ಅಂದರೆ ಒಂದು ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟಂಥ ಒಂದು ಯೋಜನೆ. ಉದಾಹರಣೆಗೆ ಈಗ ಒಬ್ಬರಿಗೆ 20 ವಯಸ್ಸು ಆಗ್ತಾ ಇದೆ, ಅವರಿಗೆ 1,000 ರೂಪಾಯಿ ಪೆನ್ಷನ್ ಬೇಕು ಅಂತ ಇದ್ರೆ ಪ್ರತಿ ತಿಂಗಳು ಒಂದು 50 ರೂಪಾಯಿ ಮಾತ್ರ ಅವರ ಬಚತ್ ಖಾತೆಯಿಂದ ತೆಗೆಯುವಂಥ ಪ್ರೀಮಿಯಂ ಆಗಿ ಎಲ್ಲಿ ತನಕ ಅವರಿಗೆ 60 ವಯಸ್ಸು ಆಗೋ ತನಕ, ಅಂದರೆ 40 ವರ್ಷ ಕಾಲ. ಇಲ್ಲ ನನಗೆ ಪೆನ್ಷನ್ ಸ್ವಲ್ಪ ಜಾಸ್ತಿ ಬೇಕು, ಒಂದು 5,000 ರೂಪಾಯಿ ಬೇಕಾಗ್ಬೋದು ಅಂತ ಇದ್ರೆ ಒಂದು 250 ರೂಪಾಯಿ ಅವರ ಬಚತ್ ಖಾತೆಯಿಂದ ತೆಗೆಯುವಂಥದ್ದು. ಇದರ ವಿಶೇಷತೆ ಏನಿದೆ ಅಂದರೆ ಈಗ ಪೆನ್ಷನ್ ಅವರಿಗೆ ಮುಂದುವರಿಸ್ತಾ ಇರ್ತದೆ, ಅವರಿಗೆ ಆಕಸ್ಮಿಕ ಏನಾದರೂ ಆದರೆ ಅದೇ ಪೆನ್ಷನ್ ಅವರ ನಾಮಿನಿಗೆ ಮುಂದುವರಿಸ್ತದೆ. ಒಂದು ಕಾಲದಲ್ಲಿ ಅವರೇ ಇಲ್ಲ, ಒಂದು ಅವ್ರ ನಾಮಿನಿ ಇಲ್ಲ ಅಂತ ಒಂದು ಕಾಲದಲ್ಲಿ ಅವರ ಮಕ್ಕಳಿಗೆ ಒಂದು ಲಂಪ್ಸಮ್ ಅಮೌಂಟ್ 1,40,000 ರೂಪಾಯಿ ತನಕ ಸಿಗುವಂತ ಒಂದು ಅವಕಾಶ ಇದೆ. ಈಗ ಒಬ್ಬರಿಗೆ 35 ವಯಸ್ಸು ಆಗ್ತಾ ಇದೆ, 1,000 ರೂಪಾಯಿ ಪೆನ್ಷನ್ ಬೇಕು ಅಂತ ಇದ್ರೆ ಪ್ರತಿ ತಿಂಗಳು 181 ರೂಪಾಯಿ ತೆಗೆಯುವಂತ. ಇಲ್ಲ ನನಗೆ ಒಂದು 5,000 ರೂಪಾಯಿ ಬೇಕಾಗ್ಬೋದು ಅನ್ಸಾ ಇದ್ರೆ ಅದಕ್ಕೆ ತಕ್ಕಂತ 1,400 ರೂಪಾಯಿ ಪ್ರತಿ ತಿಂಗಳು ತೆಗೆಯುವಂತ. 5,000 ರೂಪಾಯಿ ಪಡ್ಕೊಳ್ತಾ ಇದ್ದಾಗ ಅವರ
मकल के लमसम एंटूवरे लक्ष रूपये तनक ಅಂದ್ರೆ ತುಂಬಾ ಒಂದು ಕಡಿಮೆ ಪ್ರೀಮಿಯಂ ಅಲ್ಲಿ ನೀವು ಕವರ್ ಆಗ್ತೀರಿ ನಿಮ್ಮ ನಾಮಿನಿ ಕವರ್ ಆಗ್ತಾರೆ ನಿಮ್ಮ ಮಕ್ಕಳು ಕೂಡ ಕವರ್ ಆಗುವಂತ ಒಂದು ಯೋಜನೆ ಅಟಲ್ ಪೆನ್ಷನ್ ಯೋಜನಾ ಅಂತ ದಯವಿಟ್ಟು ನಿಮ್ಮ ನಿಮ್ಮ ಬ್ಯಾಂಕ್ ಗೆ ಸಂಪರ್ಕಿಸಿ ಈ ಯೋಜನೆಗೆ ದಯವಿಟ್ಟು ಸೇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರೀತಿಯ ಒಂದು ಪೆನ್ಷನ್ ಯೋಜನೆ ಪ್ರಧಾನ ಮಂತ್ರಿಗಳ ಶ್ರಮ ಯೋಗಿ ಮಾನ್ಧನ್ ಯೋಜನಾ ಅಂತ ಇದೆ 18 ರಿಂದ 40 ವಯಸ್ಸಿನೊಳಗೆ ಇರುವವರು ಎಲ್ಐಸಿ ಅಲ್ಲಿ ನೀವು ಸಂಪರ್ಕಿಸಿದ್ರೆ सेम कंडीशन कड़े कूड़ा योजने के सेरकोबू कड़े नाले पेंशन व्यवस्थे अदिल्लदे बैंक प्रधानमंत्री मुद्रा योजना अंत प्रधानमंत्री मुद्रा योजना अंत इधर विशेषते अंद्रे यावदे जामीन इल्लदे निम्गे लोन अन्नु नीडुवंत ओंदु उत्तमवाद ओंदु व्यवस्थे ಇದು ಮೂರು ಹಂತದಲ್ಲಿ ನಿಮಗೆ ಸಿಗುವಂತದ್ದು ಒಂದು ಚಿಕ್ಕದಾಗಿ ಇರುವಂತ ಲೋನಿಗೆ ಹೆಸರು ಶಿಶು ಅಂತ ಹೇಳಿ 5000 ದಿಂದ ಹಿಡಿದು 50000 ರೂಪಾಯಿ ತನಕ ಇರುವಂತ ಲೋನಿಗೆ ಹೆಸರು ಶಿಶು 50000 ದಿಂದ ಹಿಡಿದು 5 ಲಕ್ಷ ರೂಪಾಯಿ ತನಕ ಇರುವಂತ ಲೋನಿಗೆ ಹೆಸರು ಶಿಶು ಅಂತ ಹೇಳಿ 5 ಲಕ್ಷದಿಂದ ಹಿಡಿದು 10 ಲಕ್ಷ ರೂಪಾಯಿ ತನಕ ಇರುವಂತ ಲೋನಿಗೆ ಹೆಸರು ತರುಣ ಅಂತ ಹೇಳಿ ಉದಾಹರಣೆಗೆ ಒಬ್ಬರು ಟೇಲರಿಂಗ್ ಮಾಡ್ತಾ ಇದ್ದಾರೆ ಒಂದು 10 15 ವರ್ಷದಿಂದ ಅವರ ಬಿಸಿನೆಸ್ ನನಗೆ ಡೆವಲಪ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಬ್ಯಾಂಕಿಗೆ ಸಂಪರ್ಕಿಸಿದರೆ ಖಂಡಿತ ಅವರಿಗೆ ಒಂದು ಚಿಕ್ಕ ಒಂದು ಎರಡು ಮಷಿನ್ ಅವರು ಖರೀದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ಕೆಲವರು ಬ್ಯೂಟಿಷಿಯನ್ ಕೋರ್ಸ್ ಕಲ್ತಿರ್ತಾರೆ ಸರ್ಟಿಫಿಕೇಟ್ ಇರುತ್ತೆ ಆದರೆ ಅವರಿಗೆ ಬಂಡವಾಳ ಇಲ್ಲ ಕೆಲವೊಂದು ಮಷಿನ್ ಅಲ್ಲ ಖರೀದಿ ಮಾಡಲಿಕ್ಕೆ ಸುಮಾರು ಜನ ಪ್ರಧಾನಮಂತ್ರಿಗಳ ಮುದ್ರಾ ಯೋಜನೆಗೆ ಸಂಪರ್ಕಿಸಿ ಅಲ್ಲಿಂದ ಲೋನ್ ಅನ್ನು ಪಡೆದುಕೊಂಡು ಅವರ ಜೀವನದ ಗುಣಮಟ್ಟವನ್ನು ಅವರು ಹೆಚ್ಚು ಮಾಡ್ತಾ ಇದ್ದಾರೆ Thank you.
ಮೂರನೇ ಹಂತವಾಗಿ ನಾನು ಬೇಯಿಸಿದಂತ ಹುಳನ್ನ ತುಂಬುತ್ತಾ ಇದ್ದೀನಿ ಗಟ್ಟಿಯಾಗಿ ಅಪ್ಪಿ ಹಿಡಿತದೆ ಆಗ
ನೀವು ಅದು ಬಿಡಲ್ಲ ಅದನ್ನ ಬೇಕಾದ್ರೆ ನೀವು ಒಂದು ಮೇಜಿನ ಏನೋ ಇಲ್ಲ ಒಂದು ಏನು ಆ ಥರದ ಒಂದು ಇದು ಬರ್ತಲ್ಲ ಸ್ಲ್ಯಾಬ್ ಆ ಥರದ ಮೇಲೆ ಕಟ್ಕೋಬೋದು ಇಲ್ಲ ನಿಮ್ಗೆ ಓಡಾಡ್ತಾರೆ ಮಕ್ಕಳಿಗೆ ಜಾಗ ಬೇಕು ಇಲ್ಲ ಮನೆ ಜಾಗ ಬೇಕು ಅಂದಾಗ ಒಂದು ಗೋಡೆಯಿಂದ ಗೋಡೆಗೆ ಒಂದು ದಾರವನ್ನು ಕಟ್ಟಿ ಅದಕ್ಕೆ ನೇತು ಕೂಡ ಹಾಕೋಣ ಒಂದು ಈ ಕವರ್ ನಿಮಗೆ ಮೊದಲ 18 ರಿಂದ 20 ದಿನಗಳಲ್ಲಿ ಬಿಟ್ಟು ಅಲ್ಲಿಂದ ಮತ್ತೆ 20 ದಿನಗಳವರೆಗೆ ಮಾತ್ರ ನೀವು ಒಂದು ಇದರಿಂದ ಎರಡರಿಂದ ಮೂರು ಕೊಯ್ಲು ಮಾಡಬಹುದು ಮೂರು ಕೊಯ್ಲಿನಲ್ಲಿ ನಿಮಗೆ ಅರ್ಧ ಕೆಜಿ ಅಷ್ಟು ಅಣವೆ ಪ್ರತಿ ಒಂದು ಕವರಿಂದ ಸಿಗ್ತವೆ ಅದನ್ನ ನೀವು ಒಂದು ನಿಮ್ಮ ಒಂದು ಸಹಾಯ ಸಂಘಗಳು ಇರ್ತಾವಲ್ಲ ಅದರ ಒಂದು ಹೆಸರಿನಡಿ ಒಂದು ಲೇಬಲ್ ಇಂಥ ಸ್ವಸಹಾಯ ಸಂಘ ಇಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದು ಊರು ಅದರ ಒಟ್ಟು ನಿವ್ವಳ ತೂಕ ಏನು ಎಂದು ಅದನ್ನ ನಾವು ನೀವು ಬೆಳೆದ್ರಿ ಎಲ್ಲಿವರೆಗೆ ಅದರ ವಾಯ್ದೆ ಇರುತ್ತೆ ಉಪಯೋಗಿಸ್ತಕ್ಕಂಥ ವಾಯ್ದೆ ಎಲ್ಲಿ ತನಕ ಇರುತ್ತೆ ಆ ಥರದ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಮಾಡಿದಾಗ ನೀವು ಇನ್ನೂ ಮಾರುಕಟ್ಟೆ ಚೆನ್ನಾಗಿ ಸಿಗುತ್ತೆ ಯಾಕಂತಂದ್ರೆ ಇವತ್ತಿನ ಮಾರುಕಟ್ಟೆಯಲ್ಲಿ ನಾವು ಪ್ರೆಸೆಂಟೇಷನ್ ಈಸ್ ಇಂಪಾರ್ಟೆಂಟ್ ಅಂದರೆ ನಾವು ಯಾವ ಥರ ಅದನ್ನು ನಾವು ಒಂದು ಇದಕ್ಕೆ ತೋರ್ಪಡಿಸ್ತೀವಿ ಅಟ್ರಾಕ್ಷನ್ ಇದ್ದರೆ ಜನ ಅದನ್ನು ಓಕೆ ಚೆನ್ನಾಗಿದೆ ಏನೋ ಒಂದು ಇದು ಮಾಡಿದೆ ಸುಮ್ಮನೆ ಒಂದು ಬಿಳಿ ಕವರಲ್ಲಿ ಹಾಕಿದಾಗ ಏನೋ ಅಂದ್ಕೋತಾರೆ ಅದ್ರ ಮೇಲೆ ಒಂದು ನಿಮ್ಮದೇ ಆದಂಥ ಒಂದು ಇತ್ತು ಅಂದಾಗ ಓಕೆ ಇಂಥ ಒಂದು ಗ್ರೂಪ್ನವ್ರು ಮಾಡಿದ್ರು ಅವರ ಇದು ಕಾಂಟ್ಯಾಕ್ಟ್ ನಂಬರ್ ಇದು ಅಂತೇಳಿ ಆಗ ನಿಮಗೆ ಮಾರುಕಟ್ಟೆಗೆ ಅದು ಇನ್ನೊಂದು ರೀತಿಯಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ ಅದರಲ್ಲಿ ನಿಮ್ಮ ನಂಬರು ನಿಮ್ಮ ಸ್ವಸಹಾಯ ಸಂಘದಿದ್ದಾಗ ಯಾರೋ ಒಬ್ರು ಆಸಕ್ತರು ಇಲ್ಲ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂತೇಳಿ ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಮಾರುಕಟ್ಟೆಯ ಒಂದು ಅದು ಅಭಿವೃದ್ಧಿ ಆಗಲಿಕ್ಕೆ ಅದರ